ಇದು ಯಾವ ಎಲೆ ಅಂತ ಹೇಳಿ ನೋಡಿಯಂತೆ, ಸ್ವಲ್ಪ ದಪ್ಪ ಉಂಟು ಎಲೆ, ಮತ್ತು ಇದು ಒಳ್ಳೆ ಸುವಾಸನೆ ಉಂಟು ಎಲೆ. ಇದರದ್ದು ರೆಂಬೆ ಮತ್ತು ಹೂವೆಲ್ಲ ಚಿಕ್ಕ ಚಿಕ್ಕದಾಗಿರ್ತದೆ. ನಾನು ಇದೊಂದು 10 ಎಲೆ ತೆಗಿತಾ ಇದ್ದೇನೆ. ಇದು ಹೆಚ್ಚಾಗಿ ಜಾಸ್ತಿ ಸೂರ್ಯನ ಕಿರಣ ಬಿದ್ದರೆ ಇದರದ್ದು ಎಲೆ ಉಂಟಲ್ಲ ಹಳದಿ ಕಲರ್ ಆಗ್ತದೆ. ಅದೇ ಕಡಿಮೆ ಸೂರ್ಯನ ಕಿರಣ ಬೀಳೋ ಜಾಗದಲ್ಲಿ ಇದನ್ನು ನೆಟ್ಟರೆ ಉಂಟಲ್ಲ ಕಡು ಹಸಿರು ಬಣ್ಣಕ್ಕೆ ಬೆಳೆತದೆ ಇದು. ನಮಸ್ತೆ, ಇವತ್ತು ಔಷಧೀಯ ಗುಣ ಹೊಂದಿದ ವಿಶೇಷ ಎಲೆ ಪರಿಚಯ ಮಾಡಿಕೊಡ್ತೇನೆ ನಿಮಗೆ. ಇದರಿಂದ ತುಂಬ ಮನೆ ಮದ್ದು ಮಾಡಿಕೊಳ್ಬೋದು. ಅಂದರೆ ಈಗ ಮಳೆಗಾಲಲ್ಲ, ಮಳೆಗಾಲದಲ್ಲಿ ನಿಮಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಎಲ್ಲ ಬರ್ತಾ ಇರ್ತದೆ. ಆವಾಗ ಇದು ಈ ಎಲೆ ಉಂಟಲ್ಲ ಚಿಕ್ಕವರಿಗೂ ಮತ್ತು ದೊಡ್ಡವರಿಗೂ ಎಲ್ಲರಿಗೂ ಉಪಯುಕ್ತವಾದಂತಹ ಒಂದು ಮನೆಮದ್ದು ಮಾಡಿಕೊಳ್ಳುವಂತಹ ಒಂದು ಎಲೆ. ಈ ಎಲೆಗೆ ನೋಡಿ, ಸಾಂಬ್ರಾಣಿ ಎಲೆ ಅಥವಾ ದೊಡ್ಡಪತ್ರೆ ಎಲೆ, ಸಾಂಬ್ರಬಳ್ಳಿ ಹೀಗೆಲ್ಲ ಹೆಸರುಂಟು ಇದಕ್ಕೆ. ಇದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಹಾರದಲ್ಲಿ ಮತ್ತು ಮನೆಮದ್ದಾಗಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ತೇವೆ ನಾವು. ಇದರಿಂದ ನಾವು ಗೊಜ್ಜು, ಚಟ್ನಿ, ತಂಬುಳಿ ಮತ್ತು ಪೋಡಿ ಈ ಥರದ್ದೆಲ್ಲ ಮಾಡಿಕೊಳ್ಬೋದು. ದೊಡ್ಡಪತ್ರೆ ಎಲೆಯನ್ನು ಮನೆಮದ್ದಾಗಿ ಹೇಗೆ ಬಳಸಿಕೊಳ್ತೇವೆ ಅದನ್ನು ನಾವಿವಾಗ ನೋಡುವ. ನಾನು ಆಶಾ ಉಡುಪ ಕಟ್ಟಿಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಎಲೆಯನ್ನು ಆಯುರ್ವೇದ ಔಷಧಿಗಳಲ್ಲೆಲ್ಲ ಜಾಸ್ತಿಯಾಗಿ ಉಪಯೋಗಿಸ್ತಾರೆ. ಅದು ಹೇಗೆ ಅಂತ ಹೇಳಿದರೆ, ಇದನ್ನು ಬಾಡಿಸಿ ಅದನ್ನು ಪೌಡರ್ ಮಾಡಿ ನಂತರ ಮಕ್ಕಳಿಗೆಲ್ಲ ಹೇಗೆ ಅಂತ ಹೇಳಿದರೆ, ಈಗ ತಲೆಗೆ ಉಂಟಲ್ಲ ಲೇಪ ಹಚ್ಚೋದು, ಇದನ್ನು ಪೌಡರ್ ಮಾಡಿ ಉಂಟಲ್ಲ ಅದನ್ನು ಸ್ವಲ್ಪ ನೀರಿನಿಂದ ಅಥವಾ ಜೇನುತುಪ್ಪದಿಂದ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ಲು ಲೇಪ ಹಾಕ್ತಾರೆ. ಅದು ಎಂಥ ಜ್ವರ ಇದ್ದರೆ ಕೂಡ ಇಳಿತದೆ. ಒಂದು ತುರಿಕೆ, ಕಜ್ಜಿ, ಬೆವರು ಸಲ ಎಲ್ಲ ಆಗ್ತದೆ ನೋಡಿ. ಆವಾಗ ಈ ಎಲೆಯನ್ನು ಹಸಿಯಾಗಿಯೇ ಆ ಜಾಗಕ್ಕೆ ಉಂಟಲ್ಲ ನಾವು ಉಜ್ಜಬೇಕು. ಹಾಗೆ ಹಸಿಯಾಗಿ ಉಜ್ಜಿದ್ರಿಂದ ಇದರಲ್ಲಿ ಔಷಧೀಯ ಗುಣ ತುಂಬ ಉಂಟಲ್ಲ, ಹಾಗೆ ಅದು ಕಡಿಮೆ ಆಗ್ತದೆ ಬೇಗ. ಕೆಲವರಿಗೆ ಉಂಟಲ್ಲ ತಿಂದದ್ದೆಲ್ಲ ಬೇಗ ಜೀರ್ಣ ಆಗೋದಿಲ್ಲ, ಹೊಟ್ಟೆ ಉಬ್ಬರಿಸಿದಂಗೆ ಎಲ್ಲ ಆಗ್ತದೆ ನೋಡಿ. ಆವಾಗ ಈ ಹಸಿ ಎಲೆಯನ್ನು ಉಪ್ಪು ಸೇರಿಸಿ ನಾವು ಹೀಗೆ ಬಾಯಲ್ಲಿ ಹಾಕಿ ಜಗಿತಾ ಇರಬೇಕು, ಜಗಿದದ ರಸವನ್ನು ನಾವು ಹೀರಬೇಕು. ಆವಾಗ ಜೀರ್ಣಕ್ರಿಯೆ ಸಲೀಸಾಗಿ ಆಗ್ತದೆ. ಹೆಚ್ಚಿನ ಮನೆಮದ್ದೆಲ್ಲ ಮಾಡೋದೇ ಈ ಎಲೆಯ ರಸದಿಂದ. ಹಾಗಾದರೆ ಮೊದಲು ಇದರ ರಸ ತೆಗಿಬೇಕಾದ್ರೆ ಬಾಡಿಸಬೇಕು, ಬಾಡಿಸಿ ರಸ ತೆಗೆಯೋದು. ಹಾಗಾದರೆ ಹೇಗಂಥೇಳಿ ನೋಡುವ, ಬನ್ನಿ. ಇದು ಸರಿಯಾಗಿ ಬಾಡಬೇಕು. ಒಂದು ಸಿಂಕರ ಕಡ್ಡಿಗೆ ಈ ಎಲೆಯನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳುವ. ಇದು ಎಲೆ ಕೂಡ ಹಾಗೆ ನೋಡಿ, ಇದು ಹಸಿರು ಕಲರ್ ಇದ್ದಿದ್ದು ಹೀಗೆ ಒಂಥರ ಕಂದು ಬಣ್ಣಕ್ಕೆ ತಿರುಗಬೇಕು. ಆವಾಗ ಇದೊಂದು ಬಾಡ್ತಾ ಬಂದಿದೆ ಅಂತೇಳಿ. ಇದು ಬಾಡಿದರೆ ಅದರ ರಸ ಎಲ್ಲ ಒಳ್ಳೆ ಬರ್ತದೆ ತೆಗಿಲಿಕ್ಕೆ. ಇದು ಮಕ್ಕಳಿಗೆ ಕೊಡುವಾಗ ಉಂಟಲ್ಲ, ಇದು ಚೆನ್ನಾಗಿ ಬಾಡಲೇಬೇಕು. ಇದರಲ್ಲಿ ನೀರಿನಂಶ ತುಂಬ ಇರ್ತದೆ, ಅದು ನಿಮಗೆ ಬಾಡಿಸಿ ಆದ ನಂತರ ತೆಗೆಯುವಾಗ ಗೊತ್ತಾಗ್ತದೆ ಎಷ್ಟು ನೀರು ಬರ್ತದೆ ಅಂತೇಳಿ. ಇದೀಗ ಬಾಡಿತಲ್ಲ, ಈಗ ಇದನ್ನು ರಸ ತೆಗಿಬೇಕು. ಕೈಯಲ್ಲಿ ಹೀಗೆ ಹಿಚುಕಿದ್ರೆ ಸಾಕು ರಸ ಬರ್ತದೆ ನೋಡಿ. ಈಗ ಮಕ್ಕಳಿಗೆಲ್ಲ ಉಂಟಲ್ಲ ಜೋರು ಜ್ವರ ಬರ್ತದಲ್ಲ, ಆವಾಗ ಎಂತ ಮಾಡಬೇಕಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ಮಕ್ಕಳಿಗೆ ಹೇಳಲಿಕ್ಕೆ ಬರೋದಿಲ್ಲ ನೋಡಿ, ನಮಗೆ ಅದು ನೋಡಿ ಹೆದರಿಕೆ ಆಗ್ತದೆ. ಆವಾಗ ನೀವು ತಲೆ ಕೆಡಿಸಿಕೊಳ್ಳೋದೇ ಬೇಡ. ಸಾಂಬ್ರಾಣಿ ಎಲೆಯನ್ನು ಬಾಡಿಸಿ ನೆತ್ತಿಯ ಮೇಲೆ ಇಟ್ಟುಬಿಡಿ. ಅದು ಸ್ವಲ್ಪ ರಸ ತೆಗೆದು ಹಾಕಿದರೂ ಕೂಡ ಆಗ್ತದೆ. ಆ ನೆತ್ತಿಯ ಮೇಲೆ ಇದನ್ನು ಇಡೋದ್ರಿಂದ ಎಂಥ ಜ್ವರ ಇದ್ದರೆ ಕೂಡ ಇಳಿದು ಹೋಗ್ತದೆ. ಹಾಗೆ ಒಂದು ಮತ್ತೆ ಅಂತ ಹೇಳಿದರೆ, ಈಗ ಕೆಮ್ಮು, ಕಫ, ಶೀತ ಎಲ್ಲ ಬರ್ತದೆ ನೋಡಿ ಮಕ್ಕಳಿಗೆ, ಆವಾಗ ಇದರ ರಸ ಹೀಗೆ ತೆಗಿಬೇಕು. ಮೊದಲಿಗೆ ರಸ ತೆಗೆದು ಜೇನುತುಪ್ಪದ ಜೊತೆಗೆ ಅದನ್ನು ಬೆರೆಸಿ ಸೇವಿಸಲಿಕ್ಕೆ ಕೊಡಬೇಕು. ಆವಾಗ ಶೀತ, ಕಫ, ಕೆಮ್ಮು ಏನಿದ್ರೂ ಕೂಡ ಕಡಿಮೆ ಆಗ್ತದೆ. ಈಗ 2 ಚಮಚ ಸಾಂಬ್ರಾಣಿ ರಸ, ಹಾಗೆ 2 ಚಮಚ ಎಳ್ಳೆಣ್ಣೆ, ಈ ಇದನ್ನು ಎರಡನ್ನು ಬೆರೆಸಿ ತಲೆಗೆ ಡೈಲಿ ನಾವು ಹಚ್ಚಿಕೊಳ್ಳೋದ್ರಿಂದ, ಕೆಲವರಿಗೆ ಕಣ್ಣೂರು ಇರ್ತದೆ ನೋಡಿ, ಕಣ್ಣೂರು ಎಂಥ ಕಣ್ಣೂರು ಇದ್ದರೆ ಕೂಡ ಅದು ಕಡಿಮೆ ಆಗ್ತದೆ, ಅಷ್ಟು ಪವರ್ ಉಂಟು ಇದಕ್ಕೆ. ಮತ್ತು ಈ ಸಾಂಬ್ರಾಣಿ ರಸವನ್ನು ಶೇಖರಿಸಿಟ್ಟು ಈ 1 ವಾರದ ತನಕ ಉಂಟಲ್ಲ ನಾವು ಇದನ್ನು 1 ಚಮಚನ 1/2 ಚಮಚನ ಹೀಗೆ ಸೇವಿಸ್ತಾ ಹೋದರೆ ಎಂಥ ಹಳದಿ ರೋಗ ಇದ್ದರೆ ಕೂಡ ಕಡಿಮೆ ಆಗ್ತದಂತೆ. ಕೆಲವರಿಗೆಲ್ಲ ಮುಖ ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು, ಕಾಂತಿಯುಕ್ತವಾಗಿ ಕಾಣಬೇಕಂತ ಇರ್ತದೆ ನೋಡಿ, ಆವಾಗ ಫೇಶಿಯಲ್ ಅದು ಇದೆಲ್ಲ ಮಾಡ್ಕೋತಾರೆ. ಅದು ಬಿಟ್ಟು ಮನೆಯಲ್ಲಿ ನಾವು ಹೇಗೆ ಮಾಡ್ಕೋಬೋದು, ಏನಾದರೂ ಮನೆಯಲ್ಲಿ ಇದ್ದಂಥ ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ನಾವು ಒಂಥರ ಶೈನ್ ಆಗ್ಬೋದು ನಮ್ಮ ಮುಖ ಎಲ್ಲ ಅಂತ ನೋಡೋದಾದರೆ, ಈ ಸಾಂಬ್ರಾಣಿ ರಸ ಉಂಟಲ್ಲ, ಈ ಸಾಂಬ್ರಾಣಿ ರಸವನ್ನು ಮೊಸರಿನಲ್ಲಿ ಬೆರೆಸಿ ನಮ್ಮ ಕೈ ಕಾಲುಗಳಿಗೆ ಮುಖಕ್ಕೆಲ್ಲ ಹಚ್ಚೋದ್ರಿಂದ ಮುಖ ಒಳ್ಳೆ ಕಾಂತಿಯುಕ್ತ ಆಗ್ತದಂತೆ. ಅದೊಂದು ಒಳ್ಳೆ ನಮ್ಮದು ಹೆಣ್ಣುಮಕ್ಕಳಿಗೆಲ್ಲ ಸ್ವಲ್ಪ ಟಿಪ್ಸ್ ಇದ್ದಾಗೆ. ಮತ್ತು ನಮ್ಮದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದಂತೆ ಈ ಸಾಂಬ್ರಾಣಿ ರಸದಿಂದ. ಹಾಗೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕೂಡ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಮನೆಮದ್ದು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ನೀವು ಮನೆಯ ಅಲಂಕಾರಕ್ಕಾಗಿ ಹೂವಿನ ಗಿಡವೆಲ್ಲ ನೆಡ್ತೀರಲ್ಲ, ಅದರ ಜೊತೆಗೇ ಇದನ್ನು ಕೂಡ ಒಂದು ಚಟ್ಟಿಯಲ್ಲಿ ಹಾಕಿ ಬೆಳೆಸಿ ಹಾಗೆಯೇ ನಿಮ್ಮದು ಮನೆಮದ್ದಾಗಿ ಇದನ್ನು ಉಪಯೋಗಿಸಿಕೊಳ್ಳಿ. ಇನ್ನು ನಾವು ಹೊಸ ವೀಡಿಯೋದೊಂದಿಗೆ ಸಿಗುವ.
ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.